ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಈಗ ಬಿಸಿಲು ಜಾಸ್ತಿ ಇದೆ ಅದಕ್ಕೋಸ್ಕರವಾಗಿ ಸೂಪರ್ ತಣ್ಣಗೆ ಕೂಲಾಗಿರೋ ಅಂಥ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲು ಸೌತೆಕಾಯಿ ಮಸಾಲ ಮೊಸರನ್ನ ಮಿಕ್ಸಿ ಸಂಜಾರ್ ತಗೊಂಡಿದ್ದೀನಿ ಎರಡು ಹಸಿರು ಮೆಣಸಿನಕಾಯಿ ಖಾರನ ನಿಮ್ಮಿಷ್ಟಿರ ಪ್ರಕಾರ ಕೂಡ ಸೇರಿಸ್ಕೋಬೋದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಶುಂಠಿ ಈಗ ಈ ಪದಾರ್ಥಗಳನ್ನ ತರತರಿಯಾಗಿ ರುಬ್ಕೋಬೇಕು ಈಗ ಈ ಪದಾರ್ಥಗಳನ್ನ ತರತಾರಿಯಾಗಿ ರುಬ್ಕೊಂಡಿದ್ದೀನಿ ಕ್ವಾಂಟಿಟಿ ಕಡಿಮೆ ಇತ್ತು ಅದಕ್ಕೋಸ್ಕರವಾಗಿ ತೀರನ್ನೇ ಜಾಸ್ತಿ ನುಣ್ಣಗಾಗಿಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ಸೌತೆಕಾಯಿ ಒಂದು ದೊಡ್ಡ ಸೌತೆಕಾಯಿನ ಉಪಯೋಗ ಮಾಡಿದ್ದೆ ತುರಿದು ಕೂಡ ಉಪಯೋಗ ಮಾಡ್ಬೋದು ಈ ರೀತಿಯಾಗಿ ಕಟ್ ಮಾಡಿ ಕೂಡ ಉಪಯೋಗ ಮಾಡ್ಬೋದು ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಮತ್ತೊಮ್ಮೆ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಕಡಲೆಬೇಳೆ ಬೇಳೆ ಎರಡೂ ದೊಡ್ಡ ಚಮಚದಲ್ಲಿ ತಲಾ ಒಂದೊಂದು ಚಮಚದಷ್ಟು ಉದ್ದಿನ ಬೇಳೆ ಕಡಲೆ ಬೇಳೆ ಕೆಂಪಾಗಲಿ ಈಗ ಉದ್ದಿನ ಕಡಲೆ ಕಡಲೆಬೇಳೆ ಕೆಂಪಾಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು ಎಲೆ ಸುಮಾರು ಒಂದು ಹತ್ತರಿಂದ ಹದಿನೈದಷ್ಟು ಹಣಮೆಣ್ಸಿನ್ಕಾಯಿ ಒಂದು ಮುರಿದಿಟ್ಕೊಂಡಿರೋದು ಸ್ವಲ್ಪ ಹಿಂಗು ಕಲಿಸ್ಕೋಬೇಕು ಎಲ್ಲ ಪದಾರ್ಥಗಳನ್ನ ಇದು ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ಈ ರೆಸಿಪಿನ ಉಳಿದನ್ನದಲ್ಲಿ ಕೂಡ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸೌತೆಕಾಯಿನ ರುಬ್ಬಿಟ್ಕೊಂಡಿದ್ನಲ್ಲ ಅದು ಅದೇ ಜಾರಿಗೆ ಸುಮಾರು ಒಂದು ಕಾಲು ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಉಪಯೋಗ ಮಾಡ್ತಾಯಿದ್ದೀನಿ ಗಟ್ಟಿಯಾಗಿರೋ ಮೊಸರು ಒಂದು ಕಪ್ಪಷ್ಟು ಅಥವಾ ಸುಮಾರು ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟಿದೆ ಸೌತೆಕಾಯಲ್ಲಿ ನೀರಿನ ಅಂಶ ಸಾಕಷ್ಟು ಇರುತ್ತೆ ಸುಮಾರು ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಮೊಸರು ಹಾಕೊಂಡ್ರೆ ಸಾಕಾಗುತ್ತೆ ಹುಳಿ ಮೊಸರಿಗೆ ಬದಲಾಗಿ ಸಿಹಿ ಮೊಸರು ಇದ್ದರೆ ಉಪಯೋಗ ಮಾಡಿ ಚೆನ್ನಾಗಿರತ್ತೆ ಕಲಿಸ್ಕೋಬೇಕು ಈಗ ರುಚಿಕರವಾಗಿರೋ ಅಂಥ ತಣ್ಣಗಿರೋ ಸೌತೆಕಾಯಿ ಮಸಾಲ ಮೊಸರನ್ನ ರೆಡಿಯಾಗಿದೆ ತುಂಬಾ ಸಕ್ಕ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ ಹಪ್ಪಳ ಜೊತೆಗೆ ಒಳ್ಳೆ ಕಾಂಬಿನೇಷನ್ ದಿನ ಒಂದೇ ಥರ ತಿಂದು ಬೇಸರ ಇದೊಂದು ಒಳ್ಳೆಯ ರೆಸಿಪಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು